ನಾವು ಪ್ರತಿದಿನ ಆರು ಗಂಟೆಗೆ ಆರೂವರೆ ಗಂಟೆಗೆ ನಮ್ಮ ಬಾರಜ್ ಐಕ್ಯತಾ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೋ. ಆದರೆ ಇವತ್ತು ಸ್ವಲ್ಪ ಮಳೆ ಬೆಳಗ್ಗೆ ಇರೋದ್ರಿಂದ ಒಂದು ಮುಕ್ಕಾಲು ಗಂಟೆ ಲೇಟಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ನಿನ್ನೆ ರಾತ್ರಿ ತೀರ್ಮಾನ ಮಾಡಿದ್ದೇವೆ. ನಿನ್ನೆ ರಾತ್ರಿ ಬಹಳ ದೊಡ್ಡ ಸುದ್ದಿ ಇತ್ತು, ಬೇಕಾದಷ್ಟು ಚರ್ಚೆ ನಡೀತು ನಮ್ಮಲ್ಲಿ. ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ನಡೆದು ಮುಲಾಯಂ ಸಿಂಗ್ ಯಾದವ್ ಅವರ ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಬೇಕು ಅಂತೇಳಿ ಬೇಕಾದಷ್ಟು ಒತ್ತಡ ಇತ್ತು. ಸೊ ಕೊನೆಗೆ ಸೋನಿಯಾ ಗಾಂಧಿ ಅವರು ಸಿಮ್ರಾಲಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವ್ರ ಹತ್ರ ಮನವಿ ಮಾಡಿಕೊಂಡು ನಾವು ಅವರು ಭಾಗವಹಿಸುವಂತ ಒಂದು ತೀರ್ಮಾನವನ್ನ ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಅವ್ರ ಹಿಂದೆ ಯಾತ್ರೆ ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಯಾತ್ರೆ ಸಮಯದಲ್ಲಿ ಏನು ಗೌರವನ ಸಲ್ಲಿಸಬೇಕು ಆ ಕೆಲಸವನ್ನ ನಾವು ಮಾಡ್ತೇವೆ. ಮುಲಾಯಂ ಸಿಂಗ್ ಯಾದವ್ ಅವರು ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ನಾಯಕ, ಡಿಫೆನ್ಸ್ ಮಿನಿಸ್ಟರ್ ಆಗಿ ಒಂದು ದೊಡ್ಡ ಹೋರಾಟಗಾರರು, ಸಮಾಜವಾದಿ ಪಕ್ಷದ ಅಧ್ಯಕ್ಷವನ್ನು ಕಟ್ಟಿ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಕೆಲಸ ಮಾಡಿದಂತ. ಸೊ ಅದಕ್ಕೆ ಅವ್ರಿಗೆ ಗೌರವನೂ ಕೊಡಬೇಕು. ಈ ಯಾತ್ರೆ ಮುಂದುವರಿಸಲೇಬೇಕು, ಏನೇ ಮಾಡುತ್ತೆ ನಾವು ಮಾಡ್ತಾ ಇದ್ವಿ. ನನಗೆ ಈ 15ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸಭೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಆಮೇಲೆ 17ನೇ ತಾರೀಕು ಮತದಾನ ಇದೆ. ಇಲ್ಲಿ ಯಾತ್ರಿಗಳಿಗೆ, ಯಾರು ಬರೀ ಯಾತ್ರಿಗಳಿಗೆ ಮಾತ್ರ, ಅಲ್ಲೇ ಓಟ್ ಹಾಕ್ಲಿಕ್ಕೆ ಒಂದು ಬೂತನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಮಿಕ್ಕಿದ್ದವರೆಲ್ಲ 17ನೇ ತಾರೀಕು ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಯಾರು ಪಿ ಸಿ ಸಿ ಮೆಂಬರ್ಗಳು ಆಗಿದ್ದಾರೆ ಹೊಸದಾಗಿ, ಅವರೆಲ್ಲ ಹೋಗಿ ಬೆಂಗಳೂರಿನ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಓಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವತ್ತು ರಜೆ ಇರ್ತದೆ, ಸೊ ಅದೊಂದು ವ್ಯವಸ್ಥೆ ಇದೆ. ಕೆಲವರು ಬೆಂಗಳೂರಿನ ಬ್ಲಾಕ್ ಪ್ರೆಸಿಡೆಂಟ್ಸು ಇರ್ಬೋದು, ರಾಜ್ಯದ ಉದ್ದಗ್ಗೂ ಬ್ಲಾಕ್ ಅಧ್ಯಕ್ಷರು, ಡಿಪ್ಯೂಟಿ ಕ್ಯಾಂಡಿಡೇಟ್ಸು, ಅವ್ರಿಗೆಲ್ಲ ಈ ಗೊಂದಲದಲ್ಲಿ ರಾಹುಲ್ ಗಾಂಧಿ ಜೊತೆಯಲ್ಲಿ ನಡೀಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂಥವ್ರಿಗೆ ಮಧ್ಯೆ ಈಗ ನಾವು ಕರೆಸಿ ಮಧ್ಯಾಹ್ನ ಫೋಟೋ ಸೆಷನ್ ಮಾಡೋಂಥದ್ದು, ಅವ್ರಿಗೆ ನಡೆಸುವಂಥದ್ದು ಬೇರೆ ದಿನ. ಆವತ್ತೇನು ಜನ ಕರ್ಕೊಂಡು ಬಂದಿದ್ದಾರೆ ಆವತ್ತು ಏರ್ಪಡ್ಕೊಳ್ಬೇಕು.